Hi friends, welcome to the Equity Market Kannada. In this video, now trading psychology in stock market, mind behavior and emotionals. Mind behavior and emotionals, yavtara control markobeku. Nam trading psychology anadu yavtara irabeku. Annodar bagge naavu ee video dalli tilkolona. And ee video start madakana munche nam ee basic stock market course only 499 rupees ge irutte. Interested iddoru you join agabodu. Beginners ge ashtalla, stock market alli already you experience iddoru idu balashtu upayogavagutte. Nimge technical analysis alli agli, fundamental analysis alli agli, advanced strategies gala bagge agli ee course annodu nimge balashtu help agutte. You continuously age stock market alli improve agabeku athava nimma technical analysis galannu belaskobeku anukondre nam group alli join agi ee stock market anadu only investment madovrige trading madovrige ante heli ನೀವು neglect ಮಾಡಬೇಡಿ. ಸ್ಟಾಕ್ ಮಾರ್ಕೆಟ್ ಅನ್ನೋದು ನಮಗೆ ಫೈನಾನ್ಸಿಯಲ್ ಅಲ್ಲಿ ಇದೊಂದು ನಮಗೆ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿರಲೇಬೇಕಾಗಿರುತ್ತೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ಜಾಯಿನ್ ಆಗಬಹುದು. ಕೆಳಗಡೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ, ಆ ಲಿಂಕ್ ಇಂದ ನೀವು ಜಾಯಿನ್ ಆಗಿ. ನೀವು ನಮ್ಮ ಕೋರ್ಸ್ಗೆ ಜಾಯಿನ್ ಆಗುವವರು ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಓಕೆ ಫ್ರೆಂಡ್ಸ್, ನಾವು ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾಕ್ ಮಾರ್ಕೆಟಲ್ಲಿ ಮೈಂಡ್ ಬಿಹೇವಿಯರ್ ಆಗಲಿ, ನಮ್ಮ ಎಮೋಷನಲ್ಸ್ ಅನ್ನೋದು ಯಾವ ಥರ ಕಂಟ್ರೋಲ್ ಮಾಡ್ಕೋಬೇಕು, ಮತ್ತು ಈ ಟ್ರೇಡಿಂಗ್ ಸೈಕಾಲಜಿ ಅನ್ನೋದು ಯಾವ ಥರ ಇರಬೇಕು, ಟ್ರೇಡಿಂಗ್ ಸೈಕಾಲಜಿ ಅನ್ನೋದು ನಮ್ಮ ಮೈಂಡ್ ಸೆಟ್, ನಮ್ಮ ಮನೋಭಾವನೆ ಅನ್ನೋದು ಯಾವ ಥರ ಇರಬೇಕು ಅನ್ನೋದು ನಾವೀಗ ತಿಳಿದುಕೊಳ್ಳೋಣ. ಸಪೋಸ್ ಫ್ರೆಂಡ್ಸ್, ನಾವು ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಒಂದು ಸ್ಟಾಕ್ ಆಗಲಿ, ಯಾವುದೇ ಒಂದು ಆಪ್ಷನ್ ಆಗಲಿ, ಯಾವುದೇ ಒಂದು ಫ್ಯೂಚರ್ ಆಗಲಿ, ಒಂದು ಸ್ಟಾಕ್ ಬೆಳೀತಾ ಇದ್ದರೆ ನಮ್ಗೆ ಏನು ಅನಿಸುತ್ತೆ? ಬೈ ಮಾಡೋಣ ಅನಿಸುತ್ತೆ. ಯಾವುದೇ ಒಂದು ಸ್ಟಾಕ್ ಬೆಳೀತಾ ಇದ್ದರೆ ಸೇಲ್ ಮಾಡೋಣ ಅನ್ಸುತ್ತೆ. ಎಕ್ಸಾಂಪಲ್ಗೆ ಯಾವುದೇ ಒಂದು ಸ್ಟಾಕ್ ಅಪ್ ಆಗ್ತಾ ಇದೆ, ನೀವು ನೋಡ್ತಿರುವಾಗ 90 ರೂಪೀಸ್ ಅಲ್ಲಿ ಇದೆ ಅಂತ ತಿಳ್ಕೊಂಡು, 90 ರೂಪೀಸಿಂದ 95 ರೂಪೀಸ್ ಹೋಗಿದೆ, 95ಇಂದ 100 ರೂಪೀಸ್ ಹೋಗಿದೆ. 100 ರೂಪೀಸಲ್ಲಿ ನಾನು ಬೈ ಮಾಡೋಣ ಅಂತೇಳಿ ನಿಮ್ಗೆ ಅನಿಸುತ್ತೆ, ಹೌದಾ? ಅಂದರೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ. ಯಾವುದೇ ಒಂದು ಸ್ಟಾಕ್ ನಾವು ನೋಡ್ತಾ ಇರುವಾಗಲೇ ಅದು ಬೆಳೀತಾ ಹೋದ್ರೆ ಬೆಳೆದ ಮೇಲೆ ಬೈ ಮಾಡೋಣ ಅನಿಸುತ್ತೆ. ಯಾವುದೇ ಒಂದು ಸ್ಟಾಕ್ ಬೆಳೀತಾ ಇದ್ರೆ ಫಾಲ್ ಆದಮೇಲೆ ನಾವು ಸೇಲ್ ಮಾಡೋಣ ಅಂತೇಳಿ ನಮ್ಗೆ ಅನಿಸುತ್ತೆ, ಹೌದಾ? ಸೊ ಸ್ಟಾಕ್ ಮಾರ್ಕೆಟಲ್ಲಿ ಪ್ರತಿಯೊಬ್ಬರು ನಷ್ಟ ಹೋಗೋರು ಅನ್ನೋದು ಇರುತ್ತೆ, ಪ್ರತಿಯೊಬ್ಬರು ಲಾಸ್ ಅನ್ನೋದು ಬಂದೇ ಇರುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ನನಗೆ ಆಗಲಿ, ನಿಮಗೆ ಆಗಲಿ, ಪ್ರತಿಯೊಬ್ಬರಿಗೆ ಲಾಸ್ ಅನ್ನೋದು ಬಂದೇ ಇರುತ್ತೆ. ಯಾವ ಥರ ಲಾಸಸ್ ಬರುತ್ತೆ? ಅಂದರೆ ಸಪೋಸ್ ಒಂದು 10 ಜನ, 10 ಮೆಂಬರ್ಸ್ ಸೇರಿ 100 ಶೇರ್ಸ್ಗಳನ್ನು ಬೈ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಸಡನ್ ಆಗಿ ಯಾರೋ ಒಬ್ಬ ದೊಡ್ಡ ಇನ್ವೆಸ್ಟರ್ಸ್ ಬಂದು 1000 ಶೇರ್ಸ್ ಅನ್ನೋದು ಎಟ್ ಎ ಟೈಮ್ ಅವ್ರು ಸೇಲ್ ಮಾಡಿಬಿಟ್ರೆ, 10 ಮೆಂಬರ್ಸ್ 100 ಶೇರ್ಸ್ನೇ ಬೈ ಮಾಡಿದರೆ, 1000 ಶೇರ್ಸ್ ಅನ್ನೋದು ಒಬ್ಬರನ್ನೇ ಸೇಲ್ ಮಾಡಿದರೆ, ಅಂದರೆ ಆ ಟೈಮಲ್ಲಿ ನಮ್ಗೆ ಏನಾಗುತ್ತೆ? ಸ್ಟಾಕ್ ಅನ್ನೋದು ಆಟೋಮೆಟಿಕಾಗಿ ಫಾಲೋ ಆಗಿಬಿಡುತ್ತೆ, ಹೌದಾ? ಆ ಥರ ನಮಗೆ ಲಾಸಸ್ ಅನ್ನೋದು ಬರ್ತಾ ಇರುತ್ತೆ. ನಾವೆಲ್ಲ ರಿಟೇಲ್ ಇನ್ವೆಸ್ಟರ್ಸ್, ನಾವೆಲ್ಲರೂ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ನಾವಿದ್ದೇವೆ, ನಾವೆಲ್ಲರೂ ನಮ್ಮ ರಿಟೇಲ್ ಇನ್ವೆಸ್ಟರ್ಸ್ ಅಂತಾರೆ. FIS DAS ಅಂತ ಇರ್ತಾರೆ. FIS DAS ಬಗ್ಗೆ ನಾನು ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೇನೆ, ಓಕೆ? ಅವರು FIS DAS ಅವ್ರು ಅನ್ನೋದು, FIS ಆಗಲಿ DAS ಆಗಲಿ, ಅವ್ರು ಯಾವ ಥರ ಹೋಲ್ಡಿಂಗ್ಸ್ ಮಾಡ್ತಾರೆ ಅಂದರೆ ಹೆವಿಯಾಗಿ ಹೋಲ್ಡಿಂಗ್ಸ್ ಮಾಡ್ತಾರೆ. ಹೆವಿಯಾಗಿ ಹೋಲ್ಡಿಂಗ್ಸ್ 2 lakhs, 3 lakhs, 5 lakhs, 10 lakh shares ಪರ್ ಸ್ಟಾಕ್ಸ್ ಮೇಲೆ ಇನ್ ಲ್ಯಾಕ್ಸಲ್ಲಿ ಹೋಲ್ಡಿಂಗ್ಸ್ ಮಾಡಿ ಆ ಸ್ಟಾಕ್ಸ್ ಮೇಲೆ ಪ್ರಾಫಿಟ್ಸ್ ಅನ್ನು ಬಂದಾಗ ಆ ಶೇರ್ಸ್ ಅನ್ನೋದು ಅವರು ಸೇಲ್ ಮಾಡ್ತಾರೆ. FIS DAS ಅವರು ಯಾವ ಥರ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋತಾರೆ ಅಂದರೆ, ಅವರು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಿಸಿದ ಯಾವುದೇ ನ್ಯೂಸ್ ಆಗಲಿ, ನಮ್ಕನ ಮುಂಚೆನೇ ಬಿಫೋರೇ ಅವ್ರು ಸ್ಟಾಕ್ ಮಾರ್ಕೆಟ್ ನ್ಯೂಸನ್ನು ಅವ್ರು ಕಲೆಕ್ಟ್ ಮಾಡ್ಕೋತಾರೆ. ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನ್ನೋದಾಗಲಿ, ಒಂದು ಕಂಪ್ನಿಯ ನ್ಯೂಸನ್ನಾಗಲಿ, ಒಂದು ಕಂಪ್ನಿ ರಿಸಲ್ಟ್ಸ್ ಅನ್ನಾಗಲಿ, ಬಿಫೋರೇ ಅವರು ಆ ನ್ಯೂಸ್ ಅನ್ನು ಕಲೆಕ್ಟ್ ಮಾಡ್ಕೋತಾರೆ. ಅದರಿಂದ ಅವ್ರ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಅವರು ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ತಾರೆ. ನಮಗೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ನಾವು ಲೇಟಾಗಿ ಮಾಡ್ಕೋತೀವಿ, ಅವರು ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ಕೋತಾರೆ. ಈ FIS DAS ಈ ಹ್ಯೂಸ್ ಆಗಿ ಸೇಲಿಂಗ್ ಮಾಡೋರು ಬೈಯಿಂಗ್ ಮಾಡೋರು ಒಂದು ಸೈಡ್ ಇದ್ದರೆ ಏನಾಗುತ್ತೆ? ನಮ್ಮ ಮಾರ್ಕೆಟ್ನು ಒಂದೇ ಸೈಡಲ್ಲಿ ಬೆಳೆದಾಗಲಿ, ಒಂದೇ ಸೈಡಾಗಲಿ ನಮಗೆ ಫಾಲ್ ಆಗಲಿ ಅನ್ನೋದು ನಾವು ನೋಡ್ಬೋದು, ಓಕೆ? ನಮಗೆ ಮೇನಾಗಿ ಟೆಕ್ನಿಕಲ್ ಅನಲೈಸಿಸ್ ಇಲ್ಲಾಂದ್ರೂ ಪರವಾಗಿಲ್ಲ, ಬಟ್ ಟ್ರೇಡಿಂಗ್ ಸೈಕಾಲಜಿ ಅನ್ನೋದು ನಮಗೆ ಸೈಕಲಾಜಿಕಲ್ ಅನಲೈಸಿಸ್ ಅನ್ನೋದು ಇದ್ದರೆ ಡೆಫಿನೆಟ್ಲಿ ಆಗಿ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಫಿಟ್ಸ್ ತೊಗೋಬೋದು. ಹೇಗೆ ಅಂದರೆ, ಎಕ್ಸಾಂಪಲ್ ನೋಡಿ, ಬಹಳಷ್ಟು ಜನ ಸ್ಟಾಕ್ ಮಾರ್ಕೆಟಲ್ಲಿ ನಷ್ಟ ಹೋಗಿರ್ಬೋದು, ಹೌದಾ? ರೀಸನ್ ಏನು ಅಂದರೆ, ನಾವು ಯಾವುದೇ ಒಂದು ಸ್ಟಾಕ್ ಬೈ ಮಾಡೋಣ ಅಂತೇಳಿ ಬೈ ಮಾಡಿರ್ತೀವಿ. ಬೈ ಮಾಡಿದ ಮೇಲೆ ಆ ಸ್ಟಾಕ್ ಅನ್ನೋದು ಫಾಲ್ ಆಗಿರುತ್ತೆ. ಅಥವಾ ಯಾವುದೇ ಒಂದು ಸ್ಟಾಕ್ ನಾವು ಸೇಲ್ ಮಾಡೋಣ ಅಂತೇಳಿ ಸೇಲ್ ಮಾಡಿದಾಗ ಆ ಸ್ಟಾಕ್ ಅಲ್ಲಿಂದ ಮತ್ತೆ ಅಪ್ಪಾಗಿರುತ್ತೆ. ಆ ಥರ ನಮ್ಗೆ ಯಾಕಾಗುತ್ತೆ? ಅದೇ ಆ ಟೈಮಲ್ಲಿ ನಮಗೆ ಬೈಯಿಂಗ್ ಮಾಡೋ ಟೈಮಲ್ಲೇ ನಮಗೆ ಸೇಲಿಂಗ್ ಮಾಡಬೇಕು ಅಂತೇಳಿ ಫೀಲಿಂಗ್ಸ್ ಬಂದರೆ, ಎಕ್ಸಾಕ್ಟಾಗಿ ನಾವು ಅದಕ್ಕೆ ಅಪೋಸಿಟ್ ಆಗಿ ಮಾಡಿದಾಗ ಪ್ರಾಫಿಟ್ಸ್ ಅನ್ನೋದು ಬರ್ತಿತ್ತಲ್ವ ಅಂತೇಳಿ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ಹೌದಾ? ಸೊ ನಾವಿಲ್ಲಿ ಥಿಂಕ್ ಮಾಡಬೇಕಾಗಿದ್ದು ನಮ್ಮ ಎಮೋಷ್ನಲ್ಸು, ನಮ್ಮ ಸೈಕಾಲಜಿ ಯಾವ ಥರ ನಮಗೆ ಹೇಳ್ಕೊಡುತ್ತೆ, ಹೌದಾ? ಎಮೋಷ್ನಲ್ಸು ಮತ್ತು ಸೈಕಾಲಜಿ ಅನ್ನೋದು ನಮಗೆ ಪ್ರತಿಯೊಬ್ಬರಿಗೂ ಟ್ರೇಡಿಂಗ್ ಮಾಡುವಾಗ, ಇಲ್ಲಿ ಬೈ ಮಾಡು, ಇಲ್ಲಿ ಸೇಲ್ ಮಾಡು, ಅದು ನಮಗೆ ಹೇಳಿಕೊಡುತ್ತೆ. ಸೊ ನಾವು ಯಾವಾಗೂ ನಮ್ಮ ಎಮೋಷನಲ್ಸ್ಗೆ ನಮ್ಮ ಸೈಕಾಲಜಿಗೆ ನಾವು ಫಿಕ್ಸ್ ಆಗಿರಬಾರ್ದು. ಈಗ ನಾವು ಯಾವುದೇ ಒಂದು ಟ್ರೇಡ್ ಮಾಡಿದರೆ ನಮಗೆ ಆ ಟ್ರೇಡಿಂದ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಅನ್ನೋದು ಆಗಿರಬೇಕು. ಡೈಲಿ ನೀವು ಯಾವುದೇ ಟ್ರೇಡ್ ಮಾಡಿ, ಯಾವುದೇ ಸ್ಟಾಕ್ಸ್ ಮೇಲೆ ಟ್ರೇಡಿಂಗ್ ಮಾಡಿ, ಇಂಟ್ರಡೇನೇ ಟ್ರೇಡಿಂಗ್ ಮಾಡಿ, ನೀವು ಇನ್ವೆಸ್ಟ್ಮೆಂಟ್ಸೇ ಮಾಡಿರಲಿ, ಆ ಟ್ರೇಡಿಂದ ನಮಗೆ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಅನ್ನೋದು ಆಗಿರಬೇಕು. ಸ್ಟಾಕ್ ಮಾರ್ಕೆಟ್ನ ಮೇಲೆ ಎಕ್ಸ್ಪೀರಿಯನ್ಸ್ ಅನ್ನೋದು ತೊಗೋಕಾಗುತ್ತೆ. ನಾವು ಸುಮ್ಮನೆ ಬೈ ಮಾಡಿದೆ, ನಾವು ಸುಮ್ಮನೆ ಸೇಲ್ ಮಾಡಿದೆ, ಪ್ರಾಫಿಟ್ಸ್ ಅನ್ನೋದು ಬಂತು, ಲಾಸಸ್ ಅನ್ನೋದು ಬಂತು ಅಂದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನೋದು ತೊಗೋಕೆ ಆಗೋದಿಲ್ಲ. ಓಕೆ, ನಾವು ಯಾವುದೇ ಒಂದು ಸ್ಟ್ರಾಟಜೀಸ್ಗಾಗಲಿ, ಯಾವುದೇ ಒಂದು ಟೆಕ್ನಿಕಲ್ ಇಂಡಿಕೇಟರ್ಸ್ಗಾಗಲಿ ನಾವು ಯಾವತ್ತೂ ಸ್ಟಿಕ್ ಆಗಿರಬಾರ್ದು. ನಾವು ಸಪೋಸ್ ಮೂವಿಂಗ್ ಆ್ಯಾವ್ರೇಜ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, 50 days ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್, 100 days ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್, ಕ್ರಾಸ್ ಓವರಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ ನಮ್ಮ ಸ್ಟ್ರಾಟಜೀಸ್ ಅಂತ ತಿಳ್ಕೊಳ್ಳಿ. ಅದು ನಿಮಗೆ ಪ್ರಾಫಿಟ್ ಕೊಟ್ಟಿರ್ಬೋದು, ಬಟ್ ಒನ್ ಟೈಮ್ ಯಾವುದು ವರ್ಕೌಟ್ ಆಗಲ್ಲ. ಯಾವುದೇ ಒಂದು ಸ್ಟ್ರಾಟಜಿ ಮೇಲೆ ನೀವು ಫಿಕ್ಸ್ ಆಗಿ ಆ ಸ್ಟ್ರಾಟಜಿ ನಮಗೆ ಪ್ರಾಫಿಟ್ಸೇ ಕೊಡುತ್ತೆ ಅಂತೇಳಿ ನೀವು ಯಾವತ್ತು ಆ ಸ್ಟ್ರಾಟಜಿ ಮೇಲೆ ಫಿಕ್ಸ್ ಸ್ಟಿಕ್ ಆಗಿರಬೇಡಿ. ಒಂದೊಂದ್ಸಲ ವರ್ಕೌಟ್ ಆಗಿಲ್ಲ ಅಂದ್ರೂ ನೀವು ಅನ್ನೋದು ನೀವು ಇಂಪ್ರೂವ್ಮೆಂಟ್ಸ್ ಅನ್ನೋದು ಮಾಡ್ಕೋಬೇಕು. ಅದು ಬಿಟ್ಟು ನೀವು ಅದೇ ಒಂದೇ ಸ್ಟ್ರಾಟಜೀಸ್ ಮೇಲೆ ನೀವು ಇದೇ ಸ್ಟ್ರಾಟಜೀಸ್ ನಮಗೆ ಪ್ರಾಫಿಟ್ಸ್ ಕೊಡುತ್ತೆ, ಇದೇ ಸ್ಟ್ರಾಟಜೀಸ್ ನಾನು ನಂಬಿಕೊಂಡಿದ್ದೆ ಅಂತ ಯಾವತ್ತೂ ನೀವು ಸ್ಟಿಕ್ ಆಗಿರಬೇಡಿ. ಆ್ಯಂಡ್ ನಿಮ್ಮ ಹತ್ರ ಇನ್ನೊಂದು ಒನ್ ಮೋರ್ ರಿಕ್ವೆಸ್ಟ್ ಏನು ಅಂದರೆ, ನೀವು ಈ ಸ್ಟಾಕ್ ಮಾರ್ಕೆಟಲ್ಲಿ ಮನೆಗೆ ಯಾವತ್ತೂ ಅಟ್ಯಾಚ್ ಆಗಿರಬೇಡಿ. ಅಂದರೆ ದುಡ್ಡಿಗೆ ಯಾವತ್ತೂ ಅಟ್ಯಾಚ್ ಆಗಿರಬಾರ್ದು. ಯಾವ ಥರ ಅಂದರೆ ಸಪೋಸ್ ಯಾವುದೇ ಒಂದು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಯಾವುದೇ ಒಂದು ಟ್ರೇಡ್ ಅನ್ನೋದು ಅಟೆಂಡ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಆ ಟ್ರೇಡಲ್ಲಿ ಸಪೋಸ್ 2000 rupees ಲಾಸ್ ಬಂದಿದೆ ಅಂತ ತಿಳ್ಕೊಳ್ಳಿ. ನೀವು ತೊಗೊಂಡು ಬೈ ಮಾಡಿರ್ತೀರ, ಬೈಯಿಂದ ಫಾಲ್ ಆಗಿರುತ್ತೆ. ಸೊ 2000 rupees ಲಾಸಲ್ಲಿ ಬಂದಿದೆ. 2000 rupees ಲಾಸ್ ಬಂದಾಗ ವೇಟ್ ಮಾಡೋಣ, ಇನ್ನೂ ಅಪ್ಪ ಆಗುತ್ತೆ ಅನಿಸುತ್ತೆ. ಮತ್ತು ಆಮೇಲೆ ಇನ್ನೂ ಫಾಲ್ ಆಗುತ್ತೆ, 5000 rupees ಬರುತ್ತೆ. ಅದು 5000 rupees ಲಾಸ್ ಅನ್ನೋದಾಗುತ್ತೆ. 5000 rupees ಲಾಸ್ ಬಂದಾಗ ಅವಾಗ ಇನ್ನೂ ವೇಟ್ ಮಾಡೋಣ, ಮತ್ತು ಸ್ವಲ್ಪ ಅಪ್ಪ ಆಗುತ್ತೇನೋ, ಅಪ್ಪ ಆದಮೇಲೆ ಎಕ್ಸಿಟ್ ಆಗೋಣ, ಆ ಥರ ಅನಿಸುತ್ತೆ. ಅದೇ ಸೇಮ್ ಟ್ರೇಡ್ 20,000-30,000 ಲಾಸ್ ಬಂದಾಗ ಏನು ಅನಿಸುತ್ತೆ ನಮಗೆ? ನಾನು ಅವಾಗೇ ಎಕ್ಸಿಟ್ ಆಗಬೇಕಾಗಿತ್ತೇನೋ, ನಾನು ಇದುವರೆಗೆ ವೇಟ್ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿವರೆಗೆ ಲಾಸ್ ಟೋಟಲ್ 20,000-30,000 ಲಾಸ್ ಬರೋವರೆಗೂ ನಾವು ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ತೀವಿ. ಅಂದರೆ ಟೋಟಲಿ ಇದು ನಮಗೆ ಈ ಎಮೋಷನಲ್ಸ್ ಅನ್ನೋದು ಕಂಟ್ರೋಲ್ ಮಾಡುತ್ತೆ. ನಮ್ಮ ಮನೋಭಾವನೆಗಳು ಹೆಂಗಿರುತ್ತೆ ಅಂದರೆ, ಇನ್ನೂ ಇದು ಅಪ್ ಆಗ್ಬೋದೇನೋ, ಯಾವುದೇ ಒಂದು ಸ್ಟಾಕ್ ಫಾಲ್ ಆಗ್ತಾ ಇರುವಾಗ ಈ ಸ್ಟಾಕ್ ಅಪ್ ಆಗ್ಬೋದೇನೋ, ಯಾವುದೇ ಒಂದು ಸ್ಟಾಕ್ ಅಪ್ ಆಗ್ತಾ ಇರ್ತದೆ ಈ ಸ್ಟಾಕ್ ಫಾಲ್ ಆಗ್ಬೋದೇನೋ, ಈ ಥರದ್ದು ನಮ್ಮ ಎಮೋಷನಲ್ಸ್ ಬಿಹೇವಿಯರ್ಸ್ ಅನ್ನೋ ಇರುತ್ತಲ್ಲ, ಕಂಟ್ರೋಲ್ ಮಾಡ್ಕೋಬೇಕು. ನಮಗೆ ಸ್ಟಾಕ್ ಮಾರ್ಕೆಟ್ ಮೂವ್ಮೆಂಟ್ಸ್ ಪ್ರಕಾರ ನಾವು ಎಮೋಷನಲ್ಸ್ ಬಿಹೇವಿಯರ್ಸ್ ಅನ್ನೋದು ನಾವು ಸೆಟ್ ಮಾಡ್ಕೋಬೇಕು. ಅದಕ್ಕೆ ಅಪೋಸಿಟಾಗಿ ಯಾವತ್ತೂ ನೀವು ಸೆಟ್ ಮಾಡ್ಕೋಬೇಡಿ. ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರುತ್ತೆ, ನಮ್ಮ ಎಮೋಷನಲ್ಸ್ ಬಿಹೇವಿಯರ್ಸ್ ಅನ್ನೋದು ಅದೇ ಥರ ಇರಬೇಕು. ಸ್ಟಾಕ್ ಮಾರ್ಕೆಟ್ ಅಪೋಸಿಟ್ ಆಗಿ ನಮ್ಮ ಎಮೋಷನಲ್ ಬಿಹೇವಿಯರ್ಸ್ ಅನ್ನೋದು ಯಾವತ್ತೂ ಇರಬಾರ್ದು. ಸಪೋಸ್ ಅದೇ ನೀವು ಸೇಮ್ ಸ್ಟಾಕ್ ಏನಾದರೂ ಸೇಮ್ ಟ್ರೇಡಲ್ಲೇ ನಿಮಗೆ 500 rupees ಪ್ರಾಫಿಟ್ ಬಂದಾಗ 500 rupees ಭಾಳಷ್ಟು ಆಯಿತು, ನಮಗೆ 500 rupees ಪ್ರಾಫಿಟ್ ಬಂದಿದೆ, 500 rupees ಭಾಳಷ್ಟು ಆಯಿತು ಅಂತೇಳಿ ಎಕ್ಸಿಟ್ ಆಗ್ತೀವಿ ನಾವು. ಅಂದರೆ ಮನಿಗೆ ಅಟ್ಯಾಚ್ಮೆಂಟ್ ಆದರೆ ಯಾವ ಥರ ಇರುತ್ತೆ ಅಂದರೆ, ಲಾಸ್ ಬಂದ್ರೂ ಭಯ ಆಗುತ್ತೆ, ಪ್ರಾಫಿಟ್ಸ್ ಬಂದ್ರೂ ಭಯ ಆಗುತ್ತೆ. ಅದಕ್ಕೆ ನಮ್ಮ ಮನಿಗೆ ಅಟ್ಯಾಚ್ಮೆಂಟ್ ಅನ್ನೋದು ಯಾವತ್ತೂ ಆಗಿರಬಾರ್ದು. ನಾವು ಎದಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ಬೇಕಂದ್ರೆ ನಮ್ಮ ಪ್ಲ್ಯಾನ್ಸ್ಗೆ, ಅಂದರೆ ನಮ್ಮ ಟಾರ್ಗೆಟ್ಸ್ಗೆ, ನಮ್ಮ ಸ್ಟಾಪ್ ಲಾಸ್ಗೆ, ಇದಕ್ಕೆ ಭಾಳಷ್ಟು ಇಂಪಾರ್ಟೆನ್ಸ್ ಅನ್ನೋದು ಕೊಡಬೇಕು. ಅದು ಮನಿಗೆ ಮಾತ್ರ ಯಾವತ್ತೂ ಕೊಡಬೇಡಿ. ಆ್ಯಂಡ್ ಟಾರ್ಗೆಟ್ ಸ್ಟಾಪ್ ಲಾಸ್ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ಟಾರ್ಗೆಟ್ಸ್ ಅಂದರೆ ಸ್ಟಾಪ್ ಲಾಸ್ ಅಂದ್ರೆ ಏನು. ಓಕೆ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಫಸ್ಟ್ ರಿಕ್ವೆಸ್ಟ್ ಬಂದು ಮನಿಗೆ ಅಟ್ಯಾಚ್ಮೆಂಟ್ ಆಗಬೇಡಿ. ಸೆಕೆಂಡ್ ರಿಕ್ವೆಸ್ಟ್ ಬಂದು ನಿಮಗೆ ಯೂಸೇಬಲ್ ಇರೋ ಅಮೌಂಟನ್ನು ಯಾವತ್ತೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನಿಮಗೆ ಯೂಸೇಬಲ್ ಆಗಿರೋ ಅಮೌಂಟನ್ನು ಯಾವತ್ತೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಓನ್ಲಿ ಫ್ರೀ ಅಮೌಂಟ್. ಆ ಫ್ರೀ ಅಮೌಂಟ್ ಏನಾದರೂ ಲಾಸ್ ಆದ್ರೂ ಪರವಾಗಿಲ್ಲ, ನಮಗೆ ನಮ್ಮ ಪರ್ಸನಲ್ ಲೈಫ್ಗೆ ಯಾವುದೇ ಥರ ಎಫೆಕ್ಟೆಡ್ ಆಗಿರಬಾರ್ದು. ಅಂಥ ದುಡ್ಡು ಮಾತ್ರ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಆಗಲಿ, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಅನ್ನೋದು ಮಾಡಬೇಕು. ಟೋಟಲಿ ಫ್ರೀ ಆಗಿರ್ಬೇಕು ಅಮೌಂಟ್. ಅದು ನಿಮ್ಮ ಪರ್ಸನಲ್ ಲೈಫ್ಗೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಅನ್ನೋದು ಆಗಿರಬಾರ್ದು. ಭಾಳಷ್ಟು ಜನ ಏನು ಮಾಡ್ತಾರೆ, ಮನೆಯಲ್ಲೇ ದುಡ್ಡು ತೊಗೊಂಡು ಅಥವಾ ಫ್ರೆಂಡ್ಸ್ ಹತ್ರ ದುಡ್ಡು ತೊಗೊಂಡು ಕ್ರೆಡಿಟ್ ಕಾರ್ಡ್ಸನ್ನು ಯೂಸ್ ಮಾಡ್ತಾರೆ, ಅಂದರೆ ಬ್ಯಾಂಕ್ ಲೋನ್ಸನ್ನು ತೊಗೊತಾರೆ, ಇಂಟ್ರೆಸ್ಟ್ಗೆ ದುಡ್ಡು ತೊಗೊಂಬರ್ತಾರೆ, ಇದೆಲ್ಲ ತೊಗೊಂಬಂದು ಇನ್ವೆಸ್ಟ್ಮೆಂಟ್ಸನ್ನು ಮಾಡ್ತಾರೆ. ಇನ್ ಕೇಸ್ ಲಾಸ್ ಆದರೆ ನಮಗೆ ಪರ್ಸ್ನಲ್ ಲೈಫ್ಸ್ ಅನ್ನೋದು ಎಷ್ಟೊಂದು ಎಫೆಕ್ಟೆಡ್ ಆಗ್ಬೋದು ಅಲ್ವಾ? ಸೊ ಯಾವತ್ತೂ ನೀವು ಯೂಸೇಬಲ್ ಅಮೌಂಟನ್ನು ಯಾವತ್ತೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಓನ್ಲಿ ಫ್ರೀ ಅಮೌಂಟ್ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಪ್ರೊಬಾಬಿಲಿಟಿ ಗೇಮ್. ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರಲಿ, ಏನೇ ಆಗಲಿ, ಒಂದು ಪ್ರೊಬಾಬಿಲಿಟಿ ಗೇಮ್. ಎಕ್ಸ್ಪೀರಿಯನ್ಸ್ ಆಗಲಿ ಅನಲಿಸ್ಟ್ಗಳಾಗಲಿ ಅವ್ರಿಗೆ 70% ವರ್ಕೌಟ್ ಆಗ್ಬೋದು, 30% ಅವ್ರಿಗೆ ಲಾಸಸ್ ಅನ್ನೋದು ಆಗುತ್ತೆ, 100% ಅವ್ರು ಪ್ರಾಫಿಟ್ಸ್ ತೊಗೊತಾರೆ ಅನ್ನೋದು ಯಾರಿಗೂ ಇರುವುದಿಲ್ಲ. ಓನ್ಲಿ ಇದು ಪ್ರೊಬಾಬಿಲಿಟಿ ಗೇಮ್. ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ ಸ್ವಲ್ಪ ಪ್ರಾಫಿಟ್ಸ್ ಅನ್ನೋದು ಹೆಚ್ಚಾಗಿ ನೋಡ್ಕೋತಾರೆ ಅವರು. ಲಾಸಸ್ ಅನ್ನೋದು ಕಡಿಮೆ ಇರುತ್ತೆ. ಆ ಥರ ನಾವು ಎಕ್ಸ್ಪೀರಿಯನ್ಸ್ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ತೊಗೋಬೇಕಾಗುತ್ತೆ. ಸೊ ಈ ಫ್ರೀ ಅಮೌಂಟ್ ಮಾತ್ರ ಸ್ಟಾಕ್ ಮಾರ್ಕೆಟ್ಗೆ ತೊಗೊಂಬರ್ರಿ. ನೀವು ಯೂಸೇಬಲ್ ಅಮೌಂಟನ್ನ ತೊಗೊಂಬಂದರೆ ಅನ್ನೆಸೆಸರಿ ರಿಸ್ಕನ್ನು ತೊಗೊಂಡಂಗೆ ಆಗಿರುತ್ತೆ. ಭಾಳಷ್ಟು ಜನ ಇದೇ ಮಾಡ್ತಾರೆ. ಆ ಥರ ಮಾಡಬೇಡಿ ಫ್ರೆಂಡ್ಸ್. ಇಲ್ಲೊಂದು ನಮಗೆ ಮೈಂಡ್ ಬಿಹೇವಿಯರ್ ಮತ್ತು ಎಮೋಷ್ನಲ್ ಬಗ್ಗೆ ಒಂದು ಸೈಕಲ್ ಚಾರ್ಟ್ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ. ಓಕೆ ಫ್ರೆಂಡ್ಸ್, ಈಗ ಆಪ್ಟಿಮೈಸ್ ಅಂದರೆ ಯಾವುದೇ ಒಂದು ಸ್ಟಾಕ್ಸ್ ಮೇಲೆ ಯಾವುದೇ ಒಂದು ಸ್ಟಾಕ್ ಆಗಲಿ ನಾವು ಬೈಯಿಂಗ್ ಆದರೆ ಏನಾದರೂ ಮಾಡಿ ಇಲ್ಲಿ ಎಂಟ್ರಿ ಆಗಿರ್ತೀವಿ ಅಂತ ತಿಳ್ಕೊಳ್ಳೋಣ. ಎಂಟ್ರಿ ಆಗಿರ್ತೀವಿ ಇಲ್ಲಿ. ಓಕೆ, ಎಂಟ್ರಿ ಆಗಿರ್ತೀವಿ. ಎಂಟ್ರಿ ಆಗಿದ ಮೇಲೆ ಸ್ವಲ್ಪ ಅದು ಅಪ್ಪಾಗಿರುತ್ತೆ. ಸ್ವಲ್ಪ ಬೆಳೆದ ಮೇಲೆ ಎಕ್ಸೈಟ್ಮೆಂಟ್ ಅನ್ನೋದಾಗುತ್ತೆ. ಇನ್ನೂ ಸ್ವಲ್ಪ ಬೆಳೆದ ಮೇಲೆ ನಮಗೆ ಥ್ರಿಲ್ ಆಗುತ್ತೆ. ಇವಾಗ ಸ್ಟಾಕ್ ಮಾರ್ಕೆಟ್ ಅಂದರೆ ಇಷ್ಟೇನಾ, 2,000 ರೂಪಾಯಿ ಪ್ರಾಫಿಟ್ ಬಂತು, 3,000 ರೂಪಾಯಿ ಪ್ರಾಫಿಟ್ ಬಂತು ಅಂತೇಳಿ ಒಂದು ಥ್ರಿಲ್ ಬರುತ್ತೆ. ಪ್ರಾಫಿಟ್ಸ್ ಬಂದಿದೆ ನನಗೆ, 2,000-3,000 ರುಪೀಸ್ ಪ್ರಾಫಿಟ್ ಬಂದರೆ ಅಂದರೆ ಥ್ರಿಲ್ ಆಗಿಬಿಡ್ತಾರೆ. ಥ್ರಿಲ್ ಆಗಿ ಇನ್ನೂ ಸ್ವಲ್ಪ ವೇಟ್ ಮಾಡೋಣ ಅಂತೇಳಿ ಇನ್ನೂ ಸ್ವಲ್ಪ ವೇಟ್ ಮಾಡ್ತಾರೆ. ಇನ್ನೂ ಸ್ವಲ್ಪ ಅಪ್ಪ ಆದಾಗ ಏನಾಗುತ್ತೆ, ಅವರಿಗೆ ಇನ್ನೂ ಸ್ವಲ್ಪ ಎಕ್ಸೈಟ್ಮೆಂಟ್ ಅನ್ನೋದು ಭಾಳಷ್ಟು ಎಕ್ಸೈಟ್ಮೆಂಟ್ ಆಗುತ್ತೆ. ಇನ್ನು 1 ಅವರಲ್ಲೇ 3,000 ರುಪೀಸ್ ಪ್ರಾಫಿಟ್ ಬಂದಿದೆ, ಇನ್ನೂ 1 ಅವರ್ ವೇಟ್ ಮಾಡೋಣ, ಇನ್ನೂ 6,000 ಆಗ್ಬೋದೇನೋ, 7,000 ಆಗ್ಬೋದೇನೋ ಅಂತೇಳಿ ವೇಟ್ ಮಾಡೋಣ ಅಂತೇಳಿ ಈ ಪಾಯಿಂಟಲ್ಲಿ ಅನಿಸುತ್ತೆ ಅದು. ಓಕೆ, ಈ ಪಾಯಿಂಟಲ್ಲಿ ಅನಿಸುತ್ತೆ ಇನ್ನೂ ವೇಟ್ ಮಾಡೋಣ, 1 ಅವರ್ಗೆ ಇಷ್ಟು ಪ್ರಾಫಿಟ್ಸ್ ಬಂದಿದೆ, ಇನ್ನೂ 1 ಅವರ್ ವೇಟ್ ಮಾಡಿದರೆ ಇನ್ನೂ ಪ್ರಾಫಿಟ್ಸ್ ಬರ್ಬೋದು, ನನಗೆ ವೇಟ್ ಮಾಡೋಣ ಅಂತೇಳಿ ಅನಿಸುತ್ತೆ. ಈ ಪಾಯಿಂಟಲ್ಲಿ ಇರುತ್ತಲ್ಲಿ ಇದು ಹೈಯೆಸ್ಟ್ ರಿಸ್ಕ್ ಇಲ್ಲಿಗೆ. ಇಂಟ್ರಾಡೇ ಆಗಲಿ ಪೊಸಿಷನ್ ಆಗಲಿ ಆ ಸ್ಟಾಕ್ಸ್ ಅನ್ನೋದು ಇಲ್ಲಿವರೆಗೆ ಯುಫೋರಿಯಾವರೆಗೆ. ಓಕೆ, ಯುಫೋರಿಯಾವರೆಗೆ ನಮಗೆ ಅಪ್ ಆಗಿರುತ್ತೆ. ಇಷ್ಟಕ್ಕೆ ಮಿಂಚು ಇದಕ್ಕೆ ಅಪ್ ಆಗೋದಿಲ್ಲ. ಅಂದರೆ ಇಲ್ಲಿವರೆಗೆ ಹೈಯೆಸ್ಟ್ ರಿಸ್ಕ್ ಇದ್ರ ಮೇಲೆ ನಾವು ಹೋಗೋದಿಲ್ಲ. ಸೊ ಇಲ್ಲಿ ನಾವು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಬಟ್ ನಾವು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಅಲ್ಲಿ ಮಾಡ್ಕೋದಿಲ್ಲ. ಯಾಕೆ ಮಾಡ್ಕೋದಿಲ್ಲ, ಇಲ್ಲಿಂದ ಅಲ್ಲಿವರೆಗೆ ಬೆಳೆದಿದೆ, 1 ಅವರಲ್ಲೇ 3,000 ರುಪೀಸ್ ಪ್ರಾಫಿಟ್ ಬಂದಿದೆ, ಇನ್ನೂ 1 ಅವರ್ ವೇಟ್ ಮಾಡೋಣ, ಬರುತ್ತೇನೋ, ಇನ್ನೂ 1 ಅವರ್ ವೇಟ್ ಮಾಡೋಣ, 6,000 ಆಗ್ಬೋದೇನೋ ಅಂತೇಳಿ ನಾವು ವೇಟ್ ಮಾಡ್ತೀವಿ. ಓಕೆ, ವೇಟ್ ಮಾಡ್ತೀವಿ. ಇಲ್ಲಿ ವೇಟ್ ಮಾಡಿದ ಮೇಲೆ ಸ್ವಲ್ಪ ಫಾಲ್ ಆಗುತ್ತೆ ಅರ್ರಿ ಫಾಲ್ ಆಗ್ತಿದೆಯಲ್ಲ ಅಂತೇಳಿ ವೇಟ್ ಮಾಡೋಣ, ಮತ್ತೆ ವೇಟ್ ಮಾಡ್ತೀವಿ. ಇನ್ನೂ ಸ್ವಲ್ಪ ಫಾಲ್ ಆದಾಗ ಸ್ವಲ್ಪ ಅಂಜಿಕೆನೋ ಬರುತ್ತೆ. ಪಾಯಿಂಟ್ಗೆ ಫಾಲ್ ಆದಾಗ ಏನಾಗುತ್ತೆ, ನಮಗೆ 3,000 ರುಪೀಸ್ ಪ್ರಾಫಿಟ್ ಬಂದಿರುತ್ತಲ್ಲ, ಇಲ್ಲಿ ಫಾಲ್ ಆದಾಗ ಏನಾಗುತ್ತೆ, ನಮಗೆ 2,000 ರುಪೀಸ್ ಅನ್ನೋ 1,000 ಹೋಗಿ 2,000 ರುಪೀಸ್ ಅನ್ನೋದು ಪ್ರಾಫಿಟ್ ಆಗಿರುತ್ತೆ. ಇಲ್ಲಿ ಫಾಲ್ ಆದಾಗ 1,000 ರುಪೀಸ್ ಅನ್ನೋದು ಪ್ರಾಫಿಟ್ ಕಾಣುತ್ತೆ. ಸೊ ಅವಾಗ ಏನು ಅನಿಸುತ್ತೆ, ಸೊ ನಾನು ಅಲ್ಲೇ ಎಕ್ಸಿಟ್ ಆಗ್ಬೇಕಾಗಿತ್ತೇನೋ ಅಂತೇ ಒಂದು ಡಿಪ್ರೆಷನ್ ಅನ್ನೋದು ಬರುತ್ತೆ. ಮತ್ತೆ ಆ ಸ್ಟಾಕ್ ಮತ್ತೆ ಫಾಲ್ ಆಗುತ್ತೆ. ಮತ್ತೆ ಫಾಲ್ ಆಗಿ ನಮಗೆ ಈಕ್ವಲ್ ಆಗಿ ತೊಗೊಂಡಿರೋ ಪ್ರೈಸ್ಗೆ ಬಂದುಬಿಡುತ್ತೆ ಅದು. ಓಕೆ, ಈಕ್ವಲ್ ಆಗಿ ನಮ್ಮ ಬೈಯಿಂಗ್ ಪ್ರೈಸ್ಗೆ ಬಂದುಬಿಡುತ್ತೆ. ಬೈಯಿಂಗ್ ಪ್ರೈಸ್ ಬಂದಾಗ ಅರೆ ಪ್ರಾಫಿಟ್ಸ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ಬಂದಿರೋ ಪ್ರಾಫಿಟ್ಸ್ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ಮತ್ತೆ ಅಪ್ಪ ಆಗ್ಬೋದೇನು ಅಂತೇಳಿ ಅವರು ಇನ್ನೂ ವೇಟ್ ಮಾಡ್ತಾರೆ. ಎಕ್ಸಿಟ್ ಆಗೋಲ್ಲ. ಪ್ರಾಫಿಟ್ಸ್ ಬಂದಾಗ ಅವರು ಪ್ರಾಫಿಟ್ಸನ್ನು ಬುಕ್ಕಿಂಗ್ ಮಾಡ್ಕೊಂಡಿರೋಲ್ಲ. ರಿವರ್ಸಲ್ಲಿ ಫಾಲ್ ಆಗತಿ ಒಂದು ಅವ್ರಿಗೆ ಅನ್ಯಾಂಗ್ಸಿಟಿ, ಪ್ಯಾನಿಕ್ಸ್ ಅನ್ನೋದು ಕ್ರಿಯೇಟ್ ಆಗಿಬಿಡುತ್ತೆ. ಮತ್ತೆ ಸೇಮ್ ಅದೇ ಥರ ಇನ್ನೂ ಫಾಲ್ ಆದಾಗ -1,000 ರುಪೀಸ್ ಬಂದಿರುತ್ತೆ. ಮೈನಸ್ ತೌಸಂಡ್ ರುಪೀಸ್ಗೆ ಬಂದಾಗ ಅವ್ರಿಗೆ ಡಿಪ್ರೆಷನ್ ಅನ್ನೋದು ಬಂದುಬಿಡುತ್ತೆ. ಅರೆ ಪ್ರಾಫಿಟ್ಸಲ್ಲಿ ಇದು ಬುಕ್ ಮಾಡ್ಕೊಂಡಿಲ್ಲ, ನೆಗೆಟಿವ್ ಬಂದಿದೆ ಅಂತೇಳಿ ಇನ್ನೂ ಅದು ಅದೇ ಥರ ಫಾಲ್ ಆಗ್ತಾ ಇರುತ್ತೆ. ಇನ್ನೂ ಫಾಲ್ ಆಗಿ -2,000ಗೆ ಹೋಗುತ್ತೆ. -2,000ಗೆ ಹೋಗಿ -3,000ಗೆ ಬರುತ್ತೆ. -3,000 ಈ ಲೆವೆಲ್ಗೆ ಬರುತ್ತೆ. ಈ ಲೆವೆಲ್ ಬಂದಾಗ ಇದು ಮ್ಯಾಕ್ಸಿಮಮ್ ಇಲ್ಲಿಕನ ಫಾಲ್ ಆಗಲ್ಲ ಅದು ಸ್ಟಾಕ್ ಅಂತೇಳಿ ಇರುತ್ತೆ. ಇಲ್ಲಿ ಇದು ಮ್ಯಾಕ್ಸಿಮಮ್ ಇಂಟ್ರಾಡೇ ಪೊಸಿಷನ್ ಇದು ಮ್ಯಾಕ್ಸಿಮಮ್ ಇಲ್ಲಿವರೆಗೆ ಫಾಲ್ ಆಗುತ್ತೆ, ಅದಕ್ಕೂ ಫಾಲ್ ಆಗಲ್ಲ. ಅವಾಗ ಏನು ಅನಿಸುತ್ತೆ, ನಾ ಅಲ್ಲಿ ಎಕ್ಸಿಟ್ ಆಗಬೇಕಾಗಿತ್ತೇನೋ, ಈಗ -3,000 ರುಪೀಸಲ್ಲಿ ಲಾಸಲ್ಲಿ ಇದೆ, ಇನ್ನೂ ಇದಕ್ಕನ ಡೌನ್ ಆಗ್ಬೋದೇನು ಅಂತೇಳಿ ಅಂಜಿಕೊಂಡು ಇಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ. ಇಲ್ಲಿ ಎಕ್ಸಿಟ್ ಆದಮೇಲೆ ಮತ್ತೇನಾಗುತ್ತೆ, ಸ್ಟಾಕ್ ಅನ್ನೋದು ಮತ್ತೆ ಸ್ವಲ್ಪ ಅನ್ನೋದು ಅಪ್ಪಾಗುತ್ತೆ. ಅಪ್ಪಾದಮೇಲೆ ಇನ್ನೂ ಸ್ವಲ್ಪ ಅಪ್ಪಾಗುತ್ತೆ. ಅಪ್ಪಾಗಿ ಸೇಮ್ ಆಪ್ಟಿಮೈಸೇಷನ್ ಪಾರ್ಟಿಗೆ ಬರುತ್ತೆ ಅದು. ಸ್ಟಾಕ್ ಮಾರ್ಕೆಟಲ್ಲಿ ಬಿಗಿನರ್ಸ್ ಆಗಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಾಗಲಿ ಭಾಳಷ್ಟು ಜನ ಮಾಡೋದಿದೆ ಮಾಡ್ತಾರೆ. ಪ್ರಾಫಿಟ್ಸಲ್ಲಿ ಇದ್ದಾಗ ಅವರು ಪ್ರಾಫಿಟ್ಸನ್ನು ಬುಕ್ ಮಾಡ್ಕೊಳ್ಳಲ್ಲ, ಯಾವಾಗೂ ಲಾಸಲ್ಲಿ ಇರುತ್ತಲ್ಲ ಅದು, ಆ ಲಾಸನ್ನು ಬುಕ್ ಮಾಡ್ಕೊಕ್ಕೆ ನೋಡ್ತಾರೆ. ಇಂಟ್ರಾಡೇಯಲ್ಲಿ ನಮಗೆ ಸ್ವಿಂಗ್ ಟ್ರೇಡಿಂಗ್ ಅನ್ನೋದು ಆಗ್ತಾ ಇರುತ್ತೆ, ಕೆಳಗೆ ಬರೋದು ಮೇಲೆ ಹೋಗೋದು ಈ ಥರ ಆಗ್ತಾ ಇರುತ್ತೆ. ಸೊ ನಾವು ಟ್ರೆಂಡ್ನ ಫಾಲೋ ಆಗ್ಬೇಕು. ಯಾವಾಗ ನಾವು ಟ್ರೆಂಡ್ನ ಫಾಲೋ ಆಗ್ಬೇಕು, ಯಾವಾಗ ನಾವು ಟ್ರೆಂಡಿಗೆ ಅಪೋಸಿಟ್ ಆಗಿ ಯಾವತ್ತು ಹೋಗಬಾರ್ದು. ಭಾಳಷ್ಟು ಸ್ಟಾಕ್ಸ್ನ ನಾವು ನೋಡ್ಬೋದು, ಭಾಳಷ್ಟು ಇಂಟ್ರಾಡೇಯಲ್ಲಿ ಸ್ಟಾಕ್ಸ್ನ ನೋಡ್ಬೋದು ನಾವು. ಆ ಸ್ಟಾಕ್ಸ್ ಅನ್ನೋದು, ಆ ಸ್ಟಾಕ್ನ ಪ್ರೈಸ್ ಅನ್ನೋದು ಅಪ್ ಆಗುತ್ತೆ, ಡೌನ್ ಆಗುತ್ತೆ. ನಾವು ಆ ಸ್ಟಾಕ್ಸ್ನ ಡಿಫೆಂಡ್ ಮಾಡೋಕ್ಕೆ ಆಗಲ್ಲ, ಆ ಸ್ಟಾಕ್ಸ್ನ ಅರ್ಥ ಮಾಡ್ಕೋಕೆ ಆಗಲ್ಲ. ಟೆಕ್ನಿಕಲ್ ಅನಲೈಸ್ ಅನ್ನೋದ್ರ ಮೇಲೆ ಅಪ್ಲೈ ಮಾಡಿರೋದಿಲ್ಲ, ಹಂಗಾಗಿ ನಮಗೆ ನಂಬಿಕೆ ಅನ್ನೋದು ಬರೋದಿಲ್ಲ. ಸ್ಟಾಕ್ಸ್ ಯಾವಾಗ ಅಪ್ ಆಗುತ್ತೆ ಯಾವಾಗ ಡೌನ್ ಆಗುತ್ತೆ ಅಂತೇಳಿ ನಾವು ಯಾವಾಗ ಟೆಕ್ನಿಕಲ್ಸ್ ಅನಲೈಸ್ ಅನ್ನೋದು ಅಪ್ಲೈ ಮಾಡಿರ್ತೀವೋ ಅವಾಗ ನಮಗೆ ಎಂಟ್ರಿ ಎಕ್ಸಿಟ್ ಅನ್ನೋದು, ಸ್ಟಾಪ್ ಲಾಸ್ಗಳು ಅನ್ನೋದು ನಮಗೆ ಅರ್ಥ ಆಗುತ್ತೆ. ನಮ್ಮ ಯಾವುದೇ ಒಂದು ಸ್ಟಾಕ್ನಲ್ಲಿ ನಾವು ಬ್ಲೈಂಡ್ ಆಗಿ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡಬಾರ್ದು. ಇನ್ನೊಂದು ಇಂಪಾರ್ಟೆನ್ಸ್ ಏನಂದರೆ, ಇಂಟ್ರಾಡೇ ಟ್ರೇಡಿಂಗ್ ಮಾಡುವವರು If over trading on the Madbid, over trading model, Namgenagandre, Adrinda Namge, last Bandru irritate Agate, profits Bandru irritate Agate. Only now Nam brokerage company will profits Korti. Now profits Tola. Profits Bandru irritate Agate. Trading hours smooth mele, 3:30 Admele, heavy pressure Anadagate, heavy pressure Anansute. Intel Gatlen of Tuka, Otkondosis, Atharanamge, at time Alansute. So Adiki Yotnu over trading on the Madbid. And balastu jana nanu free agidinalla ante trading aanu ಮಾಡ್ತಾರೆ free agide ante trading ಮಾಡಬೇಡಿ free ಆಗಿದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸ್ಟಡಿ ಮಾಡಿ experience ಅನ್ನೋದು ಗೇನ್ ಮಾಡ್ಕೊಳ್ಳಿ ಆಮೇಲೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಅನ್ನು ಮಾಡ್ಕೊಳ್ಳಿ ಅದು ನೀವು ಫ್ರೀ ಆಗಿರೋ ಅಮೌಂಟ್ಸ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಯೂಸುವಲ್ ಅಮೌಂಟ್ ನ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಫ್ರೀ ಆಗಿರೋ ಅಮೌಂಟ್ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬೇಕು ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮ ಮೈಂಡ್ ಬಿಹೇವಿಯರ್ಸ್ ಅನ್ನೋದು ಮತ್ತು ಎಮೋಷನಲ್ಸ್ ಅನ್ನೋದು ಯಾವತ್ತು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಂಡ್ ಟ್ರೆಂಡ್ ನ ಫಾಲೋ ಆಗಬೇಕು ಟ್ರೆಂಡ್ ಗೆ ಅಪೋಸಿಟ್ ಆಗಿ ಯಾವತ್ತು ಹೋಗಬೇಡಿ ಫ್ರೀ ಅಮೌಂಟ್ ಮಾತ್ರ ಇನ್ವೆಸ್ಟ್ಮೆಂಟ್ಸ್ ಅನ್ನೋದು ಮಾಡಿ ಟ್ರೇಡಿಂಗ್ ಮಾಡಿ ಯೂಸಬಲ್ ಅಮೌಂಟ್ ತಗೊಂಡು ಅನ್ನೆಸೆಸರಿ ರಿಸ್ಕ್ ಅನ್ನು ತಗೋಬೇಡಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಓಕೆ ಫ್ರೆಂಡ್ಸ್ ಇದು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಇದು ಟೆಕ್ನಿಕಲ್ ಪಾರ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅನ್ನೋದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬೈ